ಆತ್ಮೀಯ ಸ್ಪರ್ಧಾ ಮಿತ್ರರೇ, ಟಿಎಂ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಗಣಿತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಪ್ರಮುಖ ಕಾನ್ಸೆಪ್ಟ್ಗಳಲ್ಲಿ ವೃತ್ತಗಳಿಗೆ ಸಂಬಂಧಿಸಿದ ವಿಸ್ತೀರ್ಣಗಳು ಅಂತಕ್ಕಂಥ ಒಂದು ಟಾಪಿಕ್ ಅನ್ನು ತಗೊಂಡಿದ್ದೀನಿ. ಈ ಟಾಪಿಕ್ನ ಮೇಲೆ ಬರತಕ್ಕಂಥ ಬರಬಹುದಾದ ಕೆಲವೊಂದು ಪ್ರಶ್ನೆಗಳನ್ನು ಡಿಸ್ಕಷನ್ ಮಾಡೋಣ. ಇದು ಕೇವಲ ಟಿಇಟಿ ಅಷ್ಟೇ ಅಲ್ಲದೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ GPSTRಗೂ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಒಂದು ವಿಡಿಯೋನ ಮಾಡಿದ್ದೀನಿ. ಇನ್ನೇನು ಹೈಸ್ಕೂಲ್ ಶಿಕ್ಷಕರ ನೇಮಕಾತಿಗೆ ಕಾಲ್ಫರ್ ಆಗುತ್ತೆ ಅಂತಕ್ಕಂಥ ಒಂದು ಮಾಹಿತಿ ಇದೆ. ಸೊ ಅಲ್ಲೂ ಕೂಡ ನಿಮಗೆ ಈ ಥರದ ಪ್ರಶ್ನೆಗಳು ಸಾಕಷ್ಟು ಸಹಾಯ ಆಗುತ್ತೆ. ಇದನ್ನು 10ನೇ ತರಗತಿಯ ಪಠ್ಯಪುಸ್ತಕದಿಂದ ನಾನು ಆಯ್ಕೆ ಮಾಡಿಕೊಂಡು ನಿಮಗೆ ಬಿಡಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನೋಡೋಣ ಯಾವ ರೀತಿ ಇದ್ದಾವೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಮುಂಚೆ ವೃತ್ತದ ಪರಿಧಿ 2πr, ಈ ಒಂದು ಸೂತ್ರ ನಿಮಗೆ ನೆನಪಿರಬೇಕು. ವೃತ್ತದ ವಿಸ್ತೀರ್ಣ πr², ವೃತ್ತದ ತ್ರಿಜ್ಯ ಆರ್ ಮತ್ತು ಡಿಗ್ರಿಗಳಲ್ಲಿ ಕೋನದ ಅಳತೆ ಥೀಟಾ ಇರುವಂತಹ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ. ನೋಡಿ, ಇದು ಬಹಳ ಇಂಪಾರ್ಟೆಂಟ್. ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಏನಾಗಿರುತ್ತೆ ಅಂದ್ರೆ θ/360 × 2πr. ಕಂಸದ ಉದ್ದ ಅಂತ ಕೇಳಿದಾಗ ಪರಿಧಿ ಅಂತ ನೀವು ತಗೋಬೇಕಾಗತ್ತೆ. ಆ ಒಂದು ಪರಿಧಿ ಸರ್ಕಂಫರೆನ್ಸ್ ಏನಿದೆ 2πr, ಆಗ್ಲೇ ಹೇಳಿದಂಗೆ ಅದು ಬರುತ್ತೆ θ/360 × 2πr. ಹಾಗೇನೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಅಂತ ನಿಮ್ಮ ಮುಂದೆ ಏನಾದರೂ ಕೇಳಿದ್ರೆ θ/360 × πr² ಬಂದು ವಿಸ್ತೀರ್ಣದ ಸೂತ್ರನೇ. ಸೊ θ/360 ಇದು ಕಾಮನ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನೀವು ಕಂಡುಹಿಡಿಬಹುದು. ಇನ್ನು ನಿಮಗೆಲ್ಲ ಗೊತ್ತು, ಪೈ ಬೆಲೆ 22/7 ಅಥವಾ 3.14, ಇವೆರಡರಲ್ಲಿ ಯಾವುದಾದ್ರೂ ಒಂದು ವ್ಯಾಲ್ಯೂವನ್ನು ನೀವು ತಗೋಬೇಕಾಗುತ್ತೆ ಅದು ಸಂದರ್ಭಕ್ಕೆ ತಕ್ಕಂತೆ. ನೋಡೋಣ ಹಾಗಾದ್ರೆ ಲೆಕ್ಕಗಳು ಯಾವ ರೀತಿ ಬಿಡಿಸಬೇಕು ಅಂತ ಹೇಳ್ಬಿಟ್ಟು. ಪ್ರಶ್ನೆ ಈ ತರ ಇದೆ, ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 19 cm, 9 cm ಇವೆ. ಎರಡು ವೃತ್ತಗಳ ಪರಿಧಿಗಳ ಮೊತ್ತಕ್ಕೆ ಸಮನಾದ ವೃತ್ತದ ಪರಿಧಿಯನ್ನು ಹೊಂದಿರುವಂತಹ ಮತ್ತೊಂದು ವೃತ್ತದ ತ್ರಿಜ್ಯವನ್ನ ಕಂಡುಹಿಡಿಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಈ ಪ್ರಶ್ನೆ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಎರಡು ವೃತ್ತಗಳು ಕೊಟ್ಟಿದ್ರೆ ತ್ರಿಜ್ಯ ಒಂದು 19 cm, ಇನ್ನೊಂದು 9 cm, ಅವೆರಡೂ ಸೇರಿದ್ರೆ ಪರಿಧಿ ಏನ್ ಬರುತ್ತಲ್ಲ, ಆ ದೊಡ್ಡ ಪರಿಧಿಗೆ ಸಮನಾದ ಇನ್ನೊಂದು ವೃತ್ತವನ್ನು ಕಂಡುಹಿಡಿದು ಅದಕ್ಕೆ ತ್ರಿಜ್ಯವನ್ನ ನಾವು ಕಂಡುಹಿಡಿಬೇಕು. ಸೊ ಈಸಿ, ಅದನ್ನ ನೋಡ್ಲಿಕ್ಕೆ ಈಸಿ ಅನ್ಸುತ್ತೆ, ಟೈಮ್ ತುಂಬಾ ಕಿಲ್ ಆಗುತ್ತೆ. ಯಾವ ರೀತಿ ಅಂತೇಳಿ ನೋಡೋಣ. ಮೊದಲಿಗೆ ನಾವು R1 ಎಷ್ಟು ಕೊಟ್ಟಿದ್ದಾರೆ, 19 cm ಕೊಟ್ಟಿದ್ದಾರೆ. ಹಾಗೆ R2 ಬಂದು ಎರಡನೇ ತ್ರಿಜ್ಯ 9 cm ಕೊಟ್ಟಿದ್ದಾರೆ. ಪರಿಧಿಯನ್ನ ಕಂಡುಹಿಡಿಬೇಕಾದ್ರೆ ಮೊದಲನೇ ತ್ರಿಜ್ಯದ್ದು ಫಸ್ಟ್ ಪರಿಧಿಯನ್ನ ಕಂಡುಹಿಡಿಯೋಣ. ಏನು, ಪರಿಧಿ ಈಸ್ ಈಕ್ವಲ್ ಟು 2πr, 2×22/7 × r ಅಂದ್ರೆ 19. ಸೊ ಇದು ಒಂದಾಯ್ತು. ಇದನ್ನ ನೀವು ಸಿಂಪ್ಲಿಫಿಕೇಶನ್ ಮಾಡುತ್ತೋ ಅಂತ ಹೇಳಿದ್ರೆ ಏನಾಗುತ್ತೆ, ಇದ್ರದ್ದು 836/7 ಆಗುತ್ತೆ, ಅಂದ್ರೆ 119.43 ಬರುತ್ತೆ. ಸೊ ಇದು ಒಂದು ಪರಿಧಿ, ಒಂದನೇ ವೃತ್ತದ ಒಂದು ಅಂದ್ರೆ ತ್ರಿಜ್ಯ ಆರ್ ಕೊಟ್ಟಿದ್ರು ಅದ್ರದ್ದು, ಇದು ಕ್ವಶನ್ ಒನ್ ಅಂತ ತಿಳ್ಕೊಳ್ಳಿ. ಹಾಗೆ ಎರಡನೇ ಒಂದು ಆರ್ ಕೊಟ್ಟಿದ್ರು ತ್ರಿಜ್ಯ, ಅದು ಬಂದು 9 cm, ಅದಕ್ಕೂ ಸೇಮ್ ಪರಿಧಿ ಇದಕ್ಕೊಲ್ ಟು ವೃತ್ತದ ಪರಿಧಿ 2πr, 2×22/7 × r ಅಂದ್ರೆ 9. ಸೊ ಇದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ. ಸೊ ನಾನು ನಿಮ್ ಸಮಯವನ್ನು ಹಾಳು ಮಾಡೋದಿಲ್ಲ, ಡೈರೆಕ್ಟ್ ಆಗಿ ಹೇಳ್ತಾ ಹೋಗ್ತೀನಿ. 396/7 ಆಗುತ್ತೆ, ಅಂದ್ರೆ 56.57 cm ಬರುತ್ತೆ. ಸೊ ಇದು ಎರಡು ನಿಮಗೆ ಈಗ ಕ್ಲಾರಿಫಿಕೇಶನ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಏನಂತ ಹೇಳಿದ್ರೆ ಇಲ್ಲಿ ಎರಡನ್ನು ಕೂಡ ನಾವು ಪರಿಧಿಯನ್ನ ಕಂಡುಹಿಡಿದೀವಿ. ಸೊ ಇವೆರಡನ್ನು ಕೂಡಿದಾಗ ಯಾವ ಪರಿಧಿ ಬರುತ್ತೆ, ಅದು ಇನ್ನೊಂದು ವೃತ್ತದ ಒಂದು ಪರಿಧಿ ಆಗಿರುತ್ತೆ. ಸೊ ನೋಡೋಣ ಅದನ್ನ. 119.43, 56.57, ಇದನ್ನ ಎರಡನ್ನು ಕೂಡೋಣ. ಅಲ್ಲಿರ್ತಕ್ಕಂಥ ಒಟ್ಟು ಪರಿಧಿ ವೃತ್ತದ ಪರಿಧಿಗಳು ಬಂದು 119.43 ಪ್ಲಸ್ 56.57. ಸೊ ಇವೆರಡನ್ನ ಕೂಡಿದಾಗ ನಮಗೆ ಬಂದಂತ ಉತ್ತರ 176 ಬಂತು. ಸೊ ಈ 176 2πr ಅದರ ಒಂದು ತ್ರಿಜ್ಯ ಕಂಡುಹಿಡಿಬೇಕು. 176 ಬರ್ಕೊಳ್ಳಿ. ಸೊ ಆರ್ ಇಸ್ ಈಕ್ವಲ್ ಟು 176/2, 22/7 ಈ ಕಡೆ ಇದ್ದಿದ್ದು ಈಚೆ ಕಡೆ ಹೋದ್ರೆ ಏನಾಗುತ್ತೆ, 7/22 ಆಗುತ್ತೆ. ಸೊ ಇದನ್ನ ಅಗೇನ್ ನೀವು ಇದನ್ನ ಕ್ಯಾನ್ಸಲ್ ಮಾಡಿದ್ರೆ ನಿಮಗೆ ಬರುವಂತ ಉತ್ತರ ಎಷ್ಟು ನೋಡಿ, ಎರಡರಿಂದಾನೆ ಕ್ಯಾನ್ಸಲ್ ಮಾಡ್ತೀನಿ. ಎರಡೊಂದ್ಲೇ 2×8=16, 1×2=16, 22×12=11, 11×8=8 ಹೌದಲ್ವಾ. ಆಮೇಲೆ 2×2=2,
ನಾಲ್ಕಲೇ ನಾಲ್ಕೇಳೆ ಇಪ್ಪತ್ತ ಎಂಟು ನೋಡಿ, 28 ಸೆಂಟಿಮೀಟರ್ ಬಂತು. ಸೊ ಇದು ಕ್ಯಾಲ್ಕುಲೇಷನ್ ಈಸಿ ಅಲ್ಲ, ಈಸಿನೇ ಆದರೂ ಸಮಯ ಬಹಳಷ್ಟು ತಿನ್ನುತ್ತೆ. ಒಂದು ಮಿನಿಮಮ್ 5 ಮಿನಿಟ್ಸ್ ಆದರೂ ನಿಮಗೆ ಬೇಕಾಗತ್ತೆ. ಹಾಗಾಗಿ ಸ್ವಲ್ಪ ವೇಗವಾಗಿ ಮಾಡುವಂಥದ್ದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಉತ್ತರಗಳು ಸಿಗುತ್ತೆ. ಇಲ್ಲಿ ಮುಂದಿನ ಲೆಕ್ಕವನ್ನು ನೋಡೋಣ. ಇದು ಒಂದು ಸ್ವಲ್ಪ ದೀರ್ಘವಾದ ಲೆಕ್ಕವೇ ಆಗಿದೆ, ಆದರೆ ಈಸಿಯಾಗಿ ನೀವು ಮಾಡೋದಕ್ಕೆ ಶಾರ್ಟ್ಕಟ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಎರಡು ವೃತ್ತಗಳ ತ್ರಿಜ್ಯಗಳು ಕ್ರಮವಾಗಿ 8 ಸೆಂಟಿಮೀಟರ್ ಮತ್ತು 6 ಸೆಂಟಿಮೀಟರ್ ಆಗಿವೆ. ಈ ಎರಡು ವೃತ್ತಗಳ ವಿಸ್ತೀರ್ಣದ ಮೊತ್ತಕ್ಕೆ ಸಮನಾದ ವಿಸ್ತೀರ್ಣವನ್ನು ಹೊಂದಿರುವ ಮತ್ತೊಂದು ವೃತ್ತದ ತ್ರಿಜ್ಯವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅಂದರೆ ಎರಡು ವೃತ್ತಗಳ ಒಂದು ತ್ರಿಜ್ಯ ಕೊಟ್ಟಿದ್ದಾರೆ 8, ಇನ್ನೊಂದು 6. ಆ ಎರಡು ವೃತ್ತಗಳ ವಿಸ್ತೀರ್ಣಗಳ ಮೊತ್ತಕ್ಕೆ ಸಮನಾದಂತಹ ಇನ್ನೊಂದು ವೃತ್ತ ಏನಿದೆ ಅದರ ವಿಸ್ತೀರ್ಣವನ್ನು ಹೊಂದಿರತಕ್ಕಂತಹ ವೃತ್ತದ ತ್ರಿಜ್ಯವನ್ನು ನಾವು ಕಂಡುಹಿಡಿಯಬೇಕಾಗಿದೆ. ಅಲ್ಲಿ ನಾವೇನು ಪರಿಧಿಯನ್ನು ಮಾಡಿದ್ವಿ, ಹಾಗೆ ಇಲ್ಲಿ ವಿಸ್ತೀರ್ಣಕ್ಕೆ ಸಂಬಂಧಪಟ್ಟಂತೆ ಅದೇ ಪ್ರಶ್ನೆ ಇದೆ. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾರೆ, 8 ಸೆಂಟಿಮೀಟರ್, 9, 10, 12 ಅಂತ ಹೇಳ್ಬಿಟ್ಟು ಯಾವ ರೀತಿ ಬಿಡಿಸಬೇಕು ಅಂತ ನೋಡೋಣ. ಮೊದಲಿಗೆ ಇದು ಎರಡು ವೃತ್ತಗಳ ಒಂದು ವಿಸ್ತೀರ್ಣದ ಸೂತ್ರವನ್ನು ಬರ್ಕೊಳ್ಳೋಣ. ವೃತ್ತದ ವಿಸ್ತೀರ್ಣ ಏನು ಸೂತ್ರ ನಿಮಗೆ ಗೊತ್ತಿದೆ, ಪೈ ಆರ್ ಸ್ಕ್ವೇರ್. ಪೈನ ಹಾಗೆ ಬರೀರಿ, ಆರ್ ಸ್ಕ್ವೇರ್ ಅಂದರೆ ಮೊದಲನೇದು ಬಂದು 8 × 8 ಅಂದರೆ 8 ಸ್ಕ್ವೇರ್ ಆಗುತ್ತಲ್ವಾ, 8×64 ಪೈ, ಇದು ಒಂದನೇದು. ಇನ್ನು ವೃತ್ತದ ವಿಸ್ತೀರ್ಣ ಬಂದು ಎರಡನೇ ಒಂದು ವೃತ್ತ, ಅದು ಬಂದು ಎಷ್ಟು ಕೊಟ್ಟಿದ್ದಾರೆ, 6 ಸೆಂಟಿಮೀಟರ್. ಪೈ ಆರ್ ಸ್ಕ್ವೇರ್, ಪೈ ಹಾಗೆ ಇರಲಿ, ಆರ್ಲೆ 36 ಅಂದರೆ 36 ಪೈ, ಇದು ಈ ಎರಡನೇದು. ಈ ಎರಡು ಮೊತ್ತ ಅಂತ ಬಂದಾಗ ನಮಗೆ 64 ಪೈ ಪ್ಲಸ್ 36 ಪೈ ಏನಾಗುತ್ತೆ, 64 ಪ್ಲಸ್ 36 100 ಪೈ ಆಗತ್ತೆ. ಇದು ಏನು, ಎರಡು ವೃತ್ತ ಅಂದರೆ ದೊಡ್ಡದು. ಸೊ ಇದಕ್ಕೆ ತ್ರಿಜ್ಯವನ್ನು ನಾವು ಕಂಡುಹಿಡಿಬೇಕು. ಏನು, ಪೈ ಆರ್ ಸ್ಕ್ವೇರ್ ಇಸ್ ಈಕ್ವಲ್ ಟು 100 ಪೈ, ಹೌದಲ್ವಾ. ವೃತ್ತದ ವಿಸ್ತೀರ್ಣದ ಸೂತ್ರನ ಹಾಕಿದ್ದೀನಿ, ವಿಸ್ತೀರ್ಣ ಡೈರೆಕ್ಟ್ ಬರ್ದೀನಿ. ಈ ಪೈ, ಈ ಪೈ ಏನಾಯಿತು, ಕ್ಯಾನ್ಸಲ್ ಆಯಿತು. ಇನ್ನು ಆರ್ ಅಷ್ಟೇ ಉಳ್ಕೊಂತು, ಸ್ಕ್ವೇರ್ ರೂಟ್ ಆಫ್ 100 ಆಗುತ್ತೆ, ದಟ್ ಈಸ್ 10 ಸ್ಕ್ವೇರ್. ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆದರೆ 10 ಉತ್ತರ ಬಂತು. ಇಲ್ಲ ಸ್ವಲ್ಪ ನಾನು ಶಾರ್ಟ್ಕಟ್ ಹೇಳ್ತೀನಿ ಅಂತ ಹೇಳಿದ್ದೆ, ಸುದೀರ್ಘವಾದ ಒಂದು ಕ್ಯಾಲ್ಕುಲೇಷನ್ ಏನು ಬೇಡ. ನೀಟಾಗಿ ಈ ಥರ ಒಂದು ಲೆಕ್ಕಗಳನ್ನು ನೀವು ಬಿಡಿಸುವಂಥ ಒಂದು ಪ್ರಯತ್ನ ಮಾಡಿದಾಗ ಸಮಯವನ್ನು ನೀವು ಉಳಿಸ್ಲಿಕ್ಕೆ ಸಾಧ್ಯ. ಇಲ್ಲಾಂದರೆ ಸಮಯನೇ ನಿಮಗೆ ಉಳಿಯೋದಿಲ್ಲ. ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ನಿಮಗೆ ಬೇಕು ಅಂದರೆ 10 ಸೆಂಟಿಮೀಟರ್ ಸಿಕ್ತು, ಅದೆಲ್ಲಿದೆ ಆಪ್ಷನಲ್ಲಿ. ಸೊ ಆಪ್ಷನ್ ಸಿ ದಟ್ ಈಸ್ ಕರೆಕ್ಟ್ ಆನ್ಸರ್. ಸೊ ವಿಡಿಯೋನ ಮತ್ತೊಮ್ಮೆ ರಿವ್ಯೂ ಮಾಡಿ ಮತ್ತೆ ನೋಡ್ಕೊಳ್ಳಿ. ಸೊ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕಂತ ಪ್ರಯತ್ನ ಮಾಡಿ. ಸೊ ಇನ್ನೊಂದು ಪ್ರಶ್ನೆಯನ್ನು ನೋಡೋಣ. ಈ ಪ್ರಶ್ನೆ ಸರಳವಾಗಿದೆ ಮತ್ತು ಸಿಂಪಲ್ ಆಗಿದೆ. ಸೊ ನಿಮಗೆ ಇದರದ್ದು ಐಡಿಯಾ ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಪ್ರಶ್ನೆಯನ್ನು ನೋಡೋಣ. ಮೊದಲು ಒಂದು ವೃತ್ತದ, ನನ್ನ ಹ್ಯಾಂಡ್ ರೈಟಿಂಗ್ ಅರ್ಥ ಆಗಿಲ್ಲ ಅಂದರೆ ಪರವಾಗಿಲ್ಲ, ನಾನು ಹೇಳುವಂಥದ್ದು ನೀವು ಕೇಳಿಸ್ಕೊಳ್ತಾ ಇದ್ರೆ ಸೊ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಕೇಳುತ್ತೆ. ಒಂದು ವೃತ್ತದ ಸುತ್ತಳತೆ ಮತ್ತು ಅದರ ವಿಸ್ತೀರ್ಣವು ಸಾಂಖ್ಯಿಕವಾಗಿ ಸಮನಾಗಿದ್ದರೆ ಆ ವೃತ್ತದ ತ್ರಿಜ್ಯ ಏನಾಗಿರುತ್ತೆ ಅಂತ. ಅಂದರೆ ವಿಸ್ತೀರ್ಣನೂ ಸೇಮ್ ಇರಬೇಕು, ಸುತ್ತಳತೆನೂ ಸೇಮ್ ಇರಬೇಕು, ವೃತ್ತದ ಅದಕ್ಕೆ ಏನಾಗಿರುತ್ತೆ ಅಂತೇಳಿ. ಆಪ್ಷನ್ಸ್ 2 ಮಾನಗಳು, ಪೈ ಮಾನಗಳು, 4 ಮಾನಗಳು, 7 ಮಾನಗಳು ಅಂತೇಳಿ ಕೊಟ್ಟಿದ್ದಾರೆ ಇಲ್ಲಿ ಆಪ್ಷನ್ಸನ್ನು. ಸೊ ನೀವು ಯಾವುದು ಎರಡು ಅಂದರೆ ಇದರಲ್ಲಿ ಯಾವುದು ಒಂದು ಲಕ್ಷಣಗಳನ್ನು ಅಂದರೆ ಇಲ್ಲೊಂದು ವೃತ್ತ ಇದೆ. ಸೊ ಈ ಒಂದು ವೃತ್ತ ವಿಸ್ತೀರ್ಣನೂ ಸೇಮ್ ಇರುತ್ತೆ ಮತ್ತು ಪರಿಧಿ ಅಥವಾ ಸುತ್ತಳತೆ ಕೂಡ ಸೇಮ್ ಇರುತ್ತೆ. ಸೊ ಹಾಗಾದರೆ ಅಂಥ ಒಂದು ತ್ರಿಜ್ಯ ಎಷ್ಟಿರುತ್ತೆ, ಆ ವೃತ್ತದ ತ್ರಿಜ್ಯ ಅಂತ ಕೇಳಿದ್ದಾರೆ. ಹೇಗೆ ಅಂದರೆ ನೋಡಿ, ವೃತ್ತದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನದು, ಸುತ್ತಳತೆ ಅಥವಾ ಪರಿಧಿ. ವೃತ್ತದ ವಿಸ್ತೀರ್ಣ ಬಂದು ಪೈ ಆರ್ ಸ್ಕ್ವೇರು, ಪರಿಧಿ ಬಂದು 2πr, ಹೌದಲ್ವಾ. ಈ ಪೈ ಏನಾಯಿತು, ಕ್ಯಾನ್ಸಲ್ ಆಯಿತು. ಸೊ ಈಗ ನಮಗೆ ಇಲ್ಲಿ ಆರ್ ಸ್ಕ್ವೇರ್ ಇದೆ, ಇಲ್ಲಿ 2r ಇದೆ. ಇಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ, ಒಂದು ಆರ್ ಏನಾಗುತ್ತೆ, ಕ್ಯಾನ್ಸಲ್ ಮಾಡ್ಬೋದು. ಯು ಕ್ಯಾನ್ ಕ್ಯಾನ್ಸಲ್ 1r, ಯಾಕಂದರೆ ಆರ್ ಸ್ಕ್ವೇರ್ ಇದೆ. ಸೊ ಆರ್ ಇಸ್ ಈಕ್ವಲ್ ಟು 2r/r, ದಟ್ ಈಸ್ ಆರ್ ಗೆಟ್ಸ್ ಕ್ಯಾನ್ಸಲ್, ಆರ್ ಇಸ್ ಈಕ್ವಲ್ ಟು 2 ಬಂತು. ನೋಡಿ, ಅರ್ಥ ಆಯ್ತಾ ನಿಮಗೆ ಇದು. ಸೊ ಹಾಗಾದರೆ 2 ಮಾನಗಳು ಈಸ್ ಕರೆಕ್ಟ್ ಆನ್ಸರ್. 2 ಇದ್ದರೆ ಆ ಒಂದು ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣ ಎಲ್ಲವೂ ಸೇಮ್ ಆಗಿರುತ್ತೆ. ಸೊ ನೀವು ಕೂಡ ಆ ಒಂದು ವೃತ್ತವನ್ನು ಹಾಕಿ ಕಂಡುಹಿಡಿದು ಚೆಕ್ ಮಾಡಿ ನೋಡಿ, ನಿಮಗೆ ಆವಾಗ ಗೊತ್ತಾಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಒಂದು ವೃತ್ತದ ತ್ರಿಜ್ಯಾಂತರ ಖಂಡದ ತ್ರಿಜ್ಯವು 6 ಸೆಂಟಿಮೀಟರ್ ಇದೆ.
ಆ ತ್ರಿಜ್ಯಾಂತರ ಖಂಡದ ಕೋನ ಬಂದು 60 ಸೆಂಟಿಮೀಟರ್ 60 ಡಿಗ್ರಿ ಕೊಟ್ಟಿದ್ದಾರೆ, ಆದರೆ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನಾನು ಆಗಲೇ ಹೇಳಿದೆ ತ್ರಿಜ್ಯಾಂತರ ಖಂಡದ ಒಂದು ತ್ರಿಜ್ಯ ಮತ್ತು ಕೋನವನ್ನು ಕೊಟ್ಟಾಗ ನಮಗೆ ಅದರ ವಿಸ್ತೀರ್ಣವನ್ನು ಕಂಡುಹಿಡಿಯಲಿಕ್ಕೆ ಒಂದು ಸೂತ್ರ ಹೇಳಿದ್ದೆ, ನಿಮಗೆ ನೆನಪಿದೆಯಾ? ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ. ಆ ಸೂತ್ರವನ್ನು ಬರ್ಕೊಳ್ಳಿ. ಏನು? ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ಅದು ಬಹಳ ಇಂಪಾರ್ಟೆಂಟ್. ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ, ನಾನೆಲ್ಲ ಶಾರ್ಟ್ಕಟ್ ಬರೀತೀನಿ, ನೀವು ಆಗ ಬರಿಬೇಡಿ, ನೋಡ್ಕೊಳ್ಳಿ. ಥೀಟಾ ಬೈ 360 ವಿಸ್ತೀರ್ಣದ ಏನು ಸೂತ್ರ? ವೃತ್ತದ ವಿಸ್ತೀರ್ಣ 2πr ಅಲ್ವಾ, ಅಲ್ಲ ಸಾರಿ πr ಸ್ಕ್ವೇರ್ ಅಲ್ವಾ. ಸೊ ಥೀಟಾ ಎಷ್ಟು ಕೊಟ್ಟಿದ್ದಾರೆ? 60/360 ಮಲ್ಟಿಪ್ಲೈಡ್ ಬೈ ಪೈ ಅಂದ್ರೇನು 22/7 ಇಂಟು ಆರ್ ಅಂದರೆ ಎಷ್ಟು ಕೊಟ್ಟಿದ್ದಾರೆ ಅವರು? 6 × 6, ಯಾಕೆ ಆರ್ ಸ್ಕ್ವೇರ್ ಇದೆ ಅದಕ್ಕೆ. ಈಗ 0 0 ಕ್ಯಾನ್ಸಲ್, ಆರ್ 1 ಆರ್ಲೆ 36. ಸೊ ಈ 6 1 6 1 ಇಲ್ಲಿ ಹೋಗುತ್ತೆ, ಇನ್ನು 22 6 ಕೆಳಗಡೆ 7 ಉಳ್ಕೊಂತು. 22 × 6 ಡಿನಾಮಿನೇಟರಲ್ಲಿ 7. ಸೊ ಇದನ್ನು ಮತ್ತೆ ಮಲ್ಟಿಪ್ಲೈ ಮಾಡಿದರೆ 132/7 ಆಗುತ್ತೆ. 7 ಇದನ್ನು ಕ್ಯಾನ್ಸಲ್ ಮಾಡಿ 18.85 cm² ಬರುತ್ತೆ. ಇದು ಏನು? ಕೋನವಿರುವ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಇದು. ಸೊ 18.85 ಬಂದಿದೆ. ಸೊ 18.85 ಬಂದು ಆಪ್ಷನ್ ಬಿನಲ್ಲಿದೆ. ಸೊ ದಿಸ್ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಯಾವ ರೀತಿ ಮಾಡೋದು ಅಂತೇಳಿ ವಿಡಿಯೋನ ಮತ್ತೊಮ್ಮೆ ರಿವ್ಯೂ ಮಾಡಿ ನೀವು ನೋಡ್ಕೊಳ್ಳಿ. ಹಾಗೆ ವೃತ್ತದ ಚತುರ್ಥಾಂಕ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತೇಳಿ ಒಂದು ಲೆಕ್ಕ ಇದೆ, ಅದನ್ನು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ವೃತ್ತದ ಪರಿಧಿ 22 cm ಕೊಟ್ಟಿದ್ರೆ ಇದು ನಿಮಗೆ ಹೋಮ್ವರ್ಕು. ಅದರ ಒಂದು ವೃತ್ತದ ಚತುರ್ಥಕ ಭಾಗದ ವಿಸ್ತೀರ್ಣ, ವೃತ್ತದ ಚತುರ್ಥಕ ಭಾಗದ ವಿಸ್ತೀರ್ಣ ನೀವೇನ್ ಮಾಡಬೇಕು? ಕಂಡುಹಿಡಿಬೇಕು. ಸೊ ಇದು ನಿಮಗೆ ಒಂದೇ ಒಂದು ಲೆಕ್ಕ ಕೊಟ್ಟಿರ್ತೀನಿ. ಸೊ ನೀವು ಇದನ್ನ ಪ್ರಯತ್ನ ಮಾಡಿ. ಇದಕ್ಕೆ ಆಪ್ಷನ್ಸ್ ನಾನು ಕೊಡ್ತೇನೆ. ಆಪ್ಷನ್ ಎ ಬಂದು 10 cm², 9 cm², 10.1010² ಹಾಗೆ 9.63 cm². ಸೊ ಇದು ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ಸೊ ಇದರಲ್ಲಿ ಯಾವ ಉತ್ತರ ಸರಿ ಅಂತ ಹೇಳ್ಬಿಟ್ಟು ನೀವು ನನಗೆ ಕಮೆಂಟ್ ಮುಖಾಂತರ ಕಮೆಂಟ್ ಅನ್ನು ಮಾಡಿ. ಇದು ಹೋಮ್ವರ್ಕ್ ಅನ್ನು ಕೊಟ್ಟಿರ್ತೀನಿ, ಯಾಕೆ ಅಂದರೆ ನೀವು ಪ್ರಯತ್ನವನ್ನು ಮಾಡಲಿ ಅಂತ ಹೇಳ್ಬಿಟ್ಟು. ನಾನು ಈಗ ಆಲ್ರೆಡಿ ತಿಳಿಸ್ದಂಗೆ ಇದು 10ನೇ ತರಗತಿಯ ಪಠ್ಯಪುಸ್ತಕದಿಂದ ಆಯ್ಕೆ ಮಾಡ್ಕೊಂಡಿರ್ತಕ್ಕಂತಹ ಕರ್ನಾಟಕದ ಒಂದು ಸ್ಟೇಟ್ನ ಸಿಲೆಬಸ್ಸಿನ ಒಂದು ಲೆಕ್ಕಗಳು. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.